ನಮಸ್ಕಾರ ವೀಕ್ಷಕರಿ, ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ನಂಜನಗೂಡು ತಾಲೂಕು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಸುಮಾರು 20 ವಸ್ತುಗಳನ್ನು ಹೊಂದಿರತಕ್ಕಂತಹ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಕಾರ್ಯಕ್ರಮವನ್ನು, ಅದರಲ್ಲೂ ಕೂಡ ದುರ್ಬಲ ವರ್ಗದವರು ಹಾಗೂ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಕುಟುಂಬ ಸದಸ್ಯರಿಗೆ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಕಿಟ್ಗಳನ್ನು ವಿತರಿಸಲಾಗಿರುತ್ತದೆ. ಇದರ ಅಂಗವಾಗಿ ಈ ದಿನ ಪ್ರಾಥಮಿಕವಾಗಿ ದೇಬೂರು ಗ್ರಾಮದಲ್ಲಿ ಈ ಯೋಜನೆಯ ಪ್ರತಿ ಆಯ್ದ 72 ಕುಟುಂಬಗಳಿಗೆ ಈ ವಿತರಣೆ ಕಿಟ್ಟನ್ನು ವಿತರಿಸುತ್ತಿದ್ದು, ಇದು ಸಮರ್ಪಕವಾಗಿ ಪೂಜ್ಯರ ಆದೇಶದಂತೆ ಅದರಲ್ಲೂ ಕೂಡ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಒಂದು ದುರ್ಬಲ ವರ್ಗದವರಾಗ್ಬೋದು ಮತ್ತು ವಯಸ್ಸಾದ ವೃದ್ಧರಿಗೆ ಪ್ರತಿ ಮಾಸಾಸನದಂತೆ 750 ರಿಂದ 1,000 ರು ತನಕನೂ ಕೂಡ ಪಿಂಚಣಿ ನೀಡುವ ಯೋಜನೆ ನಂಬಿಕೊಂಡಿರಲಾಗದು ಎಂಬುದಾಗಿ ನಂಜನಗೂಡು ತಾಲೂಕು ಯೋಜನಾಧಿಕಾರಿಯಾದ ಆನಂದ್ ಗೌಡರವರು ತಿಳಿಸಿರುತ್ತಾರೆ. ಸರ್ ಮಾಸ್ಕ್ ಮಾಸ್ಕ್ ಖರ್ಚು ಬಿಟ್ಟು ಬೇರೆ ಮಾಸ್ಕ್ ಬೆಳಗ್ಗೆ ಬರಲ್ಲ. ಮೇಡಮ್ ಸಂಡೇ ಸರ್ ಅಂತ ಗಾಡಿ ಕೊಡ್ತಾರೆ ಪಾತ್ರೆ ನಿಮ್ಗೇನು ಉಪಯೋಗ ಬರ್ತಿದ್ರು ಡಾಬೆ ತಿಂಬು ಅದಕ್ಕೆ ಎಲ್ಲ ಕೊಡ್ತಾರೆ. ಅಡಿಗೆ ಎಲ್ಲ ನೀನೇ ಮಾಡ್ತೀನಮ್ಮ. ಮತ್ತೆ ಊಟ ತಿಂಡಿ ಎಲ್ಲ ಹೆಂಗೆ ಮಾಡಿದೆ? ಧರ್ಮಸಂದ ಏನೆಲ್ಲ ಕೊಟ್ಟಿದ್ದೀರಮ್ಮ? ಧರ್ಮಸಂದ ಏನೆಲ್ಲ ಕೊಡ್ತಾರೆ? ಎಷ್ಟು ಕೊಡ್ತಾರೆ? 700 ತಿಂಗಳಿಗೆ. ಒಮ್ಮೆ ನೀವೇ ಕೊಂಡು ತರ್ತೀರಾ ಅಥವಾ ಅವ್ರು ತಂದು ಕೊಡ್ತಾರಾ? ನೀವು ಹೋಗ್ತೀರಿ ಎಲ್ಲಿ? ಆಫೀಸ್ ಪಕ್ಕನ. ಎಷ್ಟು ವರ್ಷದಲ್ಲಿ ಬರ್ತಾ ಉಂಟು? ಹೌದಾ, ಒಂದು 3 ವರ್ಷದಿಂದ ಬರ್ತಾ ಉಂಟು ಅಲ್ವಾ? 3-4 ವರ್ಷ ಆಯ್ತು ಅಲ್ವಾ? ಒಂದ್ ನಿಮಿಷ ಇರಿ, ಹಂಗೇನೆ
ಧರ್ಮಸ್ಥಳ ಸಂಸ್ಥೆಯಿಂದ ಮಾತಾಡೋದಿಲ್ಲ ಎಲ್ಲ ಕೊಡ್ತಾರ ಕಡೆ ಕಾಸು ಯಾರು ಧರ್ಮಸ್ಥಳ ಎಷ್ಟು ಕೊಡ್ತಾರೆ ತಿಂಗಳು ಸರ್ 750 700 ಈಗೇನು ಕೊಟ್ಟಿದ್ದಾರೆ ಈ ಪಾತ್ರ ಚೆಂಬು ಸೀರ ಯಾರು ಚೌರ್ಗ ಎಲ್ಲ ಕೊಟ್ಟಾರ ಕಣಪ್ಪ ನಿನ್ನ ಹೆಸರೇನಮ್ಮ ರಂಗಮ್ಮ ಅಂತ ನಿಮಗೆ ಮಕ್ಕಳಿಗೆ ಇಕ್ಕಳೆ ಯಾರು ಇಲ್ಲ ಯಾರು ಇಲ್ಲ ಓಂ ಶ್ರೀ ಮಂಜುನಾಥಾಯ ನಮಃ ಈ ದಿನ ನಮ್ಮ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀಯವರು ಯೋಜನೆಯೊಡನೆ ಈಗಾಗಲೇ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿರುವಂತೆ ಸುಮಾರು ಕಿಟ್ಗಳನ್ನು ವಿತರಣೆ ಮಾಡಿದ ವಾಸಲಿ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಈ ಸಲ 72 ಫಲಾನುಭವಿಗಳಿಗೆ 750 1000 ರೂಪಾಯಿವರೆಗೆ ಮಾಸಾಶನ ನೀಡ್ತಾ ಇದ್ದಾರೆ ವಾತ್ಸಲ್ಯ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ನಿರ್ದೇಶಕರು ತಿಳಿಸಿರುವಂತೆ ನಮ್ಮ ಯೋಜನಾಧಿಕಾರಿಗಳು ಈ ದಿನ 72 ಕಿಟ್ಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಈ 5 ಹೋಬಳಿಗಳಿಗೂ ನಂಜನಗೂಡು ತಾಲೂಕಿನಲ್ಲಿ 5 ಹೋಬಳಿಗಳಿಗೂ ವಿತರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶ್ರೀ ಮಂಜುನಾಥ ಮತ್ತು ಶ್ರೀಕಂಠೇಶ್ವರನ ಪ್ರಾರ್ಥಿಸಿ ಯಶಸ್ವಿಯಾಗಲಿ ಎಂದು ಕೋರುತ್ತೇನೆ ನನ್ನ ಹೆಸರು SCAL ಮೂರ್ತಿ ನಿವೃತ್ತ ಉಪತಹಸೀಲ್ದಾರ್ ಹಾಗೂ ಜಿಲ್ಲಾ ಜನಜಾಗೃತಿ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರುತ್ತೇನೆ ಕ್ಷೇತ್ರದ ಸ್ವಾಮಿಯನ್ನು ಮನಸಾರಿ ಪ್ರಾರ್ಥಿಸಿಕೊಂಡು ಸ್ಥಳೀಯ ಸಾನ್ನಿಧ್ಯವಾದ ಶ್ರೀಕಂಠೇಶ್ವರನ ಕೂಡ ನೆನೆಯುತ್ತಾ ಪರಮ ಪೂಜ್ಯ ಕಾವುಂದಂತೆ ಮತಶ್ರೀ ಅಮ್ಮನ ವರ್ಷ ಬಿಡುತ್ತಾ ಈ ದಿವಸ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಅದೇ ರೀತಿ ಕ್ಷೇತ್ರದ ಧರ್ಮಾಧಿಕಾರಿಯಾದಂಥ ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಅಮ್ಮನವರ ಆಶ್ರಯದೊಂದಿಗೆ ಹಾಗೂ ಮಾರ್ಗದರ್ಶನದೊಂದಿಗೆ ನಾವು ಇವತ್ತು ತಾಲೂಕಿನಲ್ಲಿ 72 ತೀರ ಬಡತನದಲ್ಲಿರುವ ಅದೇ ರೀತಿ ದುರ್ಬಲ ವರ್ಗದ ಕುಟುಂಬಗಳನ್ನು ಆಯ್ಕೆ ಮಾಡಿ ಪೂಜ್ಯರ ಕನಸಿನ ಯೋಜನೆಯಾದಂತಹ ವಾತ್ಸಲ್ಯ ಕಾರ್ಯಕ್ರಮವನ್ನು ಇವತ್ತು ನಾವು ವಿತರಣೆ ಮಾಡಲಿಕ್ಕಿದ್ದೀವಿ ಈ ಒಂದು ತಾಲೂಕಿನಲ್ಲಿ ಒಟ್ಟು 72 ಆಯ್ದ ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರಿಗೆ ನಾವು ವಾತ್ಸಲ್ಯ ಕಿಟ್ಟು ವಿತರಣೆ ಮಾಡುತ್ತಿದ್ದೀವಿ ಹಾಗೂ ಇದುವರೆಗೆ ನಾವು 102 ಮಂದಿಗೆ ತಾಲೂಕಿನಲ್ಲಿ ವಾತ್ಸಲ್ಯ ಕಿಟ್ಟು ವಿತರಣೆ ಮಾಡಿದ್ದು ವಿಶೇಷ ಅಂಗ ವಿಕಲಚೇತನರಿಗೆ ಒಟ್ಟು 27 ಮಂದಿಗೆ ವಾಟರ್ ಬೆಡ್ ಸಿಂಗಲ್ ಸ್ಟಿಕ್ ವಿ ಶೇಪ್ ಲಾಕರ್ ಇತ್ಯಾದಿ ಸಲಕರಣೆಗಳು ನೀಡಿದ್ದೀವಿ ಅದೇ ರೀತಿ
ಪ್ರತಿ ತಿಂಗಳು ಒಟ್ಟು ತಾಲೂಕಿನಲ್ಲಿ 108 ಮಂದಿಗೆ ತೀರಾ ಬಡತನದಿರುವಂತಹ ಫಲಾನುಭವಿಗಳಿಗೆ ರೂಪಾಯಿ 750ರಿಂದ 1,000ದಂತೆ ಒಟ್ಟು ಪ್ರತಿ ತಿಂಗಳು 86,000 ಮೊತ್ತವನ್ನು ನಾವು ಪ್ರತಿ ತಿಂಗಳು ಅವರಿಗೆ ಮಾಸಾಸನ ರೂಪದಲ್ಲಿ ನೀಡ್ತೀವಿ. ಇವತ್ತು ನೀಡಿದಂತಹ ಈ ಒಂದು ವಾತ್ಸಲ್ಯ ಕಿಟ್ಟನ್ನು ತಾಲೂಕಿನ ಎಲ್ಲ ಆಯ್ದ ಫಲಾನುಭವಿಗಳಿಗೆ ವಿತರಿಸಲು ನಾವು ಈಗಾಗಲೇ ರೂಪರೇಷೆಯನ್ನು ಹಾಕಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅದನ್ನು ಇವತ್ತು ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಂತೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ನಿಮ್ಮ ಹೆಸರು? ಆನಂದಗೌಡ, ಯೋಜನಾಧಿಕಾರಿ.